ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಇವತ್ತಿನ ವಿಶೇಷ ಸುದ್ದಿಗಳು ಎಂದು ನೋಡ್ಕೊಂಬರೋಣ, ಬನ್ನಿ. ಹಸಿರು ಬೇಕು ಜಗತ್ತಿಗೆ, G7 ಶೃಂಗಸಭೆಯಲ್ಲಿ ಪ್ರಧಾನಿ ಹೇಳಿದ್ದೇನು, ಪ್ರಧಾನಿ ಮಾತು ಏನು? ಶೃಂಗಸಭೆಯಲ್ಲಿ PM ನರೇಂದ್ರ ಮೋದಿಯವರು, ಇಲ್ಲಪ್ಪ ನಮಗೆ ಹಸಿರು ಬೇಕು, ಆಮೇಲೆ ತಂತ್ರಜ್ಞಾನ ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ವಿಪಕ್ಷಗಳು ದೇಶದಲ್ಲಿ ಅವ್ರ ಮಾತುಗಳಿಗೆ ಟೀಕೆ ಟಿಪ್ಪಣಿಗಳನ್ನು ತುಂಬ ತೀಕ್ಷ್ಣವಾಗಿ ಮಾಡ್ತಾ ಇವೆ. ಏನಕ್ಕೆ ಅಂತಂದರೆ, ನೀವಲ್ಲಿ ಹಸಿರು ಬೇಕು, ಅದನ್ನು ಬೇಕು, ಇದನ್ನು ಬೇಕು ಅಂತ ಹೇಳಿ ನೀವು ಮಾತಾಡಿ ಬರ್ತೀರಾ, ಆದರೆ ನಿಮ್ಮ ಕ್ಯಾಬಿನೆಟ್ನವರೇ ಕಾಡು ನಾಶ ಮಾಡೋಕ್ಕೆ, ಅದರಲ್ಲೂ ಕೂಡ ಮೈನಿಂಗ್ ಮಾಡೋಕ್ಕೆ ಸಿಗ್ನೇಚರ್ ಹಾಕಿ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಏನಿದು ಸುದ್ದಿ ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ಇಟಲಿಯಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಔಟ್ರೀಚ್ ಅಧಿವೇಶನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದಾರೆ. ಫ್ರೆಂಚ್, ಉಕ್ರೇನ್, ಇಂಗ್ಲೆಂಡ್ ದೇಶಗಳ ನಾಯಕರ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ತಮ್ಮ ವಿಶೇಷ ನಿಯೋಗದ ಜೊತೆ ಪ್ರಧಾನಿ ಮೋದಿ ಈ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಟಲಿಯಲ್ಲಿ G7 ಶೃಂಗಸಭೆಯ ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ನಾವೆಲ್ಲರೂ ಒಟ್ಟಾಗಿ ಹಸಿರು ಯುಗದತ್ತ ಹೆಜ್ಜೆ ಹಾಕಬೇಕು, ಸಮಯಕ್ಕೆ ಶ್ರಮಿಸಬೇಕಾಗಿದೆ ಎಂದಿರುವ ಪ್ರಧಾನಿ ನರೇಂದ್ರ ಮೋದಿ, ಸಾಮಾಜಿಕ ಅಸಮಾನತೆಗಳನ್ನು ಕಡಿಮೆ ಮಾಡಲು ತಂತ್ರಜ್ಞಾನದ ಬಳಕೆಯಲ್ಲಿ ಸಹಕಾರ ಪ್ರಯತ್ನಗಳು ಕರೆ ನೀಡಿದ್ದಾರೆ. ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಭಾರತವು ಮಾನವ ಕೇಂದ್ರಿತ ವಿಧಾನದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ತಂತ್ರಜ್ಞಾನದ ಪ್ರಯೋಜನಗಳನ್ನು ವಿವರಿಸುವಾಗ ಪ್ರಧಾನಿ ಮೋದಿಯವರು ಸೈಬರ್ ಭದ್ರತೆ ಸಲುವಾಗಿ ಒತ್ತು ಕೂಡ ನೀಡಿ ಮಾತಾಡಿದ್ದಾರೆ. ಸೊ ಈ ತರಹದ ಸೈಬರ್ ಸೆಕ್ಯೂರಿಟಿ ಬೇಕು, ಆಮೇಲೆ ಹಸಿರು ಉಳಿಸಬೇಕು, ಅದ್ರ ಜೊತೆ ಜೊತೆಗೆ ಏನಂತೀರ ನೀವು, ದೇಶದಲ್ಲಿ ಒಂದು ಮಾನವೀಯತೆಯನ್ನು ಮೆರಿಬೇಕು, ಏನಂತೀರ ನೀವು, ಸೈಬರ್ ಸೆಕ್ಯೂರಿಟಿ ಸಲುವಾಗಿ ಮಾತನಾಡ್ತಿದ್ದಾರೆ ಇವಾಗ. ಸೊ ಪೆಗಾಸಸ್ ಎಂಬ ಏನಂತೀರ ನೀವು ಸ್ಪೈ ಸಾಫ್ಟ್ವೇರನ್ನು ಭಾರತದಲ್ಲಿ ತೊಗೊಂಡು ಬಂದರು,